ಹಲೋ ಎವ್ರಿವಾನ್, ಕುಕಿಂಗ್ ಕ್ಯಾಂಪ್ ಬಾಯ್ ಅರ್ಚನಾಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಆರೋಗ್ಯಕರವಾದಂತಹ ಮೊಳಕೆ ಬರೆಸಿದಂತಹ ಹೆಸರುಕಾಳಿಂದ ಒಂದು ಹೆಲ್ದಿ ಸ್ಯಾಲೆಡ್ನ ಮನೆಯಲ್ಲಿ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಮೊಳಕೆ ಬಂದಂತಹ ಹೆಸರುಕಾಳು ತಗೊಂಡಿದ್ದೀನಿ. ಇದು ಮನೆಯಲ್ಲೇ ಮೊಳಕೆ ಮಾಡಿರುವಂತಹದ್ದು. ಸೊ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಒಂದು ಕಪ್ಪಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ. ಇದಕ್ಕೆ ಎಕ್ಸಾಕ್ಟ್ ಮೆಷರ್ಮೆಂಟ್ ಅಂತ ಏನೂ ಇಲ್ಲ, ಯಾವುದಾದ್ರೂ ಎಷ್ಟಾದರೂ ಹಾಕೋಬಹುದು ನೀವು ಇದಕ್ಕೆ. ಇದ್ರ ಜೊತೆಯಲ್ಲಿ ನಾನು ಒಂದು ಕಾಲು ಕಪ್ಪಿನಷ್ಟು ಕಡಲೆ ಬೀಜನ ರಾತ್ರಿನೇ ನೆನೆಸ್ಕೊಂಡು ತೊಗೊಂಡಿದ್ದೀನಿ. ನಿಮಗೆ ಹಸಿ ಕಡಲೆಕಾಯಿ ಸಿಗುತ್ತಂದರೆ ಸುಲ್ಕೊಂಡು ಸಹ ಹಾಕೋಬಹುದು, ಇಲ್ಲ ಎರಡೂ ಇಲ್ಲ ಅಂದಲ್ಲಿ ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡು ಸಹ ಹಾಕೋಬಹುದು. ಇದ್ರ ಜೊತೆಯಲ್ಲಿ ನಾನು ಒಂದು ಸೌತೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾ ಇದ್ದೀನಿ. ಹಾಗೂ ಒಂದು ಕ್ಯಾರೆಟ್ನ ತುರ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಫ್ರೆಶ್ ಆಗಿ ತುರಿದಂತಹ ಕೊಬ್ಬರಿ ಸಹ ಹಾಕೋಣ. ನಿಮಗೆ ಬೇಕನ್ಸಿದ್ರೆ ಸಣ್ಣದಾಗಿ ಹೆಚ್ಕೊಂಡು ಈರುಳ್ಳಿ ಸಹ ಹಾಕ್ಬೋದು. ಹಾಗೂ ಒಂದು ಮೆಣಸಿನಕಾಯಿನ ನಾನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಲೆಮನ್ದು ಜ್ಯೂಸ್ನ ಸ್ಕ್ವೀಸ್ ಮಾಡ್ಕೊಳ್ಳೋಣ. ಹಾಗೂ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಆಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಇನ್ನೂ ಬೇಕಾದಲ್ಲಿ ನೀವು ಇದಕ್ಕೆ ದಾಳಿಂಬೆ ಸಹ ಹಾಕೋಬಹುದು, ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ವೇರಿಯೇಷನ್ಸ್ ಮಾಡ್ಕೋಬಹುದು, ಏನು ಬೇಕಂದ್ರೆ ಹಾಕೋಬಹುದು, ಇಲ್ಲ ಸ್ಕಿಪ್ ಮಾಡ್ಕೋಬಹುದು ಬೇಡ ಅಂದರೆ. ಸೊ ಇದನ್ನ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಉಪ್ಪು ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಆಗೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಪೋಸ್ಟ್ ವರ್ಕೌಟ್ ಸ್ಯಾಲೆಡ್ ಇದು, ಜಿಮ್ಮಿಂದ ಬಂದಿದ ತಕ್ಷಣ ಈ ಸ್ಯಾಲೆಡ್ನ ನೀವು ತಿಂದರೆ ನಿಮ್ಮ ಬಾಡಿಗೆ ಬೇಕಾದಂತಹ ಪ್ರೋಟೀನ್ಸ್ ಎಲ್ಲ ಇದರಲ್ಲೇ ಇದೆ. ನೋಡಿದ್ರಲ್ಲ, ಮಾತಲ್ಲೇ ನಮ್ಮದು ಸ್ಯಾಲೆಡ್ ರೆಡಿ ಆಗೋಯ್ತು. ಇದನ್ನು ನಾವು ಮೀಲ್ ಸಹ ಸ್ಕಿಪ್ ಮಾಡ್ಬೋದು. ನೀವೀಗ ಬ್ರೇಕ್ಫಾಸ್ಟು ಲಂಚ್ ಬದಲಾಗಿ ಇದೇ ಒಂದು ಬೌಲಷ್ಟು ತಿಂದರೆ ನಿಮಗೆ ಫುಲ್ ನಿಮ್ಗೆ ಹೊಟ್ಟೆ ಎಲ್ಲ ಫುಲ್ ಆಗಿರುತ್ತೆ. ಒಂದು 3-4 hoursವರೆಗೂ ನಿಮಗೆ ಏನು ತಿನ್ನಬೇಕು ಅನ್ಸೋದು ಇಲ್ಲ ಸಹ. ಸೊ ಏನಾದರೂ ವೇಟ್ ಲಾಸ್ ಯಾರಾದ್ರೂ ನೀವು ಟ್ರೈ ಮಾಡ್ತಾ ಇದ್ರೆ ಈ ಸ್ಯಾಲೆಡ್ನ ಸಹ ಟ್ರೈ ಮಾಡ್ಬೋದು. ನೋಡಿದ್ರಲ್ಲ, ತುಂಬ ಈಸಿ ರೆಸಿಪಿ, ಹೆಲ್ದಿ ರೆಸಿಪಿ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನು ಮರಿಬೇಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ನೋಟಿಫಿಕೇಷನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.